ಬ್ರಾಹ್ಮಣರನ್ನ ಬಿಟ್ಟು ಮಿಕ್ಕೆಲ್ಲರನ್ನು ಉಡೀಸ್ ಮಾಡುತ್ತಿರುವ ಬಿಜೆಪಿ. ನಮಸ್ಕಾರ, ಕನ್ನಡ ಒನ್ ನ್ಯೂಸ್ ಗೆ ಸ್ವಾಗತ. ಇದು ಎಡಿಟರ್ ಸ್ಪೆಷಲ್. ಗೆಳೆಯರೇ, ಬಿಜೆಪಿ ಅಂದ್ರೆ ಬ್ರಾಹ್ಮಣ ಜನತಾ ಪಾರ್ಟಿ ಅನ್ನೋದು ಎಲ್ಲರಿಗೂ ಗೊತ್ತಿರುವ ವಿಷಯವೇ. ಆದರೂ ಇದು ಹಿಂದುತ್ವವನ್ನ ಮುನ್ನೆಲೆಗೆ ತಂದು ತಾನೇ ಅಸಲಿ ಹಿಂದೂವಾದಿ ಪಾರ್ಟಿ ಅನ್ನೋ ಭ್ರಮೆಯ ವಿಷವನ್ನ ಇಲ್ಲಿನ ಶೂದ್ರ ದಲಿತರಲ್ಲಿ ಬಿತ್ತಿಬಿಟ್ಟಿದೆ. ಇದರ ಪರಿಣಾಮವನ್ನ ಇಂದು ನಮ್ಮ ಒಕ್ಕೂಟ ಭಾರತ ಅನುಭವಿಸುತ್ತಿದೆ. ಭಾರತದ ಮೂಲೆ ಮೂಲೆಗಳಲ್ಲಿ ಈ ಬಿಜೆಪಿ ಮತ್ತು ಆರ್ಎಸ್ಎಸ್ ಬಿತ್ತಿದ ವಿಷಬೀಜ ಕೆಲವು ಕಡೆಗಳಲ್ಲಿ ಇನ್ನೂ ಮೊಳೆಯುತ್ತಿದ್ದರೆ, ಹಲವು ಕಡೆಗಳಲ್ಲಿ ಗಿಡವಾಗಿಯೂ ಕೆಲವು ಕಡೆಗಳಲ್ಲಿ ಮರವಾಗಿಯೂ ಹೆಮ್ಮರವಾಗಿಯೂ ಬೆಳೆದು ನಿಂತುಬಿಟ್ಟಿದೆ. ಅದು ಮಾಡುತ್ತಿರುವ ಅನಾಹುತಗಳು ಒಂದೆರಡಲ್ಲ. ಮತಾಂಧತೆಯ ಹುಚ್ಚು ಹಿಡಿದ ಆ ಮರದ ಹಣ್ಣುಗಳನ್ನು ತಿಂದವರು ಬೇರೆ ಬೇರೆ ಧರ್ಮಗಳ ಮೇಲೆ, ಜಾತಿ ಜನಾಂಗಗಳ ಮೇಲೆ ಮುಗಿಬೀಳುತ್ತಿದ್ದಾರೆ. ಆದರೆ ಸೇಫ್ ಆಗಿರೋದು ಬ್ರಾಹ್ಮಣರು ಮಾತ್ರ. ಹೌದು, ಬ್ರಾಹ್ಮಣರು, ಬ್ರಾಹ್ಮಣರಿಗಾಗಿ ಬ್ರಾಹ್ಮಣರೇ ಆಳುತ್ತಿರುವ, ಕಂಟ್ರೋಲ್ ಮಾಡುತ್ತಿರುವ ಪಕ್ಷ ಬಿಜೆಪಿ. ಅದಕ್ಕಾಗಿ ಬ್ರಾಹ್ಮಣರು ತಕ್ಷಣಕ್ಕೆ ಸೇಫ್ ಝೋನ್ನಲ್ಲಿ ಇದ್ದಾರಷ್ಟೇ. ಆದರೆ ಅವರಿಗೂ ಇದರ ಅಪಾಯ ಕಟ್ಟಿಟ್ಟ ಬುತ್ತಿ. ಕಿಡಿಗೇಡಿ ಮನಸ್ಥಿತಿಯ ಬ್ರಾಹ್ಮಣರು ಮಾಡುತ್ತಿರುವ ಕಿತಾಪತಿಯ ವ್ಯತಿರಿಕ್ತ ಪರಿಣಾಮಗಳ ಉರುಳು ಮುಗ್ಧ ಬ್ರಾಹ್ಮಣರ ಕುತ್ತಿಗೆಗೂ ಸುತ್ತಿಕೊಳ್ಳುವ ದಿನಗಳು ದೂರವಿಲ್ಲ. ನಾನು ಯಾಕೆ ಹೀಗೆ ಹೇಳ್ತಿದ್ದೀನಿ ಗೊತ್ತಾ? ಅದಕ್ಕೊಂದಿಷ್ಟು ಉದಾಹರಣೆಗಳನ್ನು ಕೊಡ್ತೇನೆ, ಕಡೆಯವರೆಗೂ ತಪ್ಪದೆ ನೋಡಿ. ನಾವು ತುಂಬ ಹಿಂದೆ ಹೋಗಿ ಈ ಕುರಿತು ವಿಶ್ಲೇಷಣೆ ಮಾಡುವ ಅಗತ್ಯವಿಲ್ಲ. ತಾಜಾ ಉದಾಹರಣೆಗಳನ್ನು ಇಟ್ಕೊಂಡೇ ನೋಡೋದಾದರೆ, ತೀರಾ ಮೊನ್ನೆ ಮೊನ್ನೆ ಅಂದರೆ ಸೌಮ್ಯ ಸ್ವಭಾವದ ಯಡಿಯೂರಪ್ಪನವರನ್ನ ಅನಾಮತ್ತಾಗಿ ಕೆಳಗಿಳಿಸಿ ಆಕ್ಷನ್ ಹೀರೋ ಬೊಮ್ಮಾಯಿ ಅಧಿಕಾರಕ್ಕೆ ಏರಿದಂದಿನಿಂದಲೇ ಈ ಬಿಜೆಪಿ ರೋಗ ಕರ್ನಾಟಕದಲ್ಲಿ ತೀವ್ರವಾಗಿ ಉಲ್ಬಣಗೊಂಡಿದ್ದು. ದಕ್ಷಿಣ ಕನ್ನಡ ಜಿಲ್ಲೆಗಳ ಶೂದ್ರ ದಲಿತ ಮಕ್ಕಳ ಕೈಗೆ ತ್ರಿಶೂಲ ಕೊಟ್ಟಾಗ ಇಡೀ ರಾಜ್ಯವೇ ಅದನ್ನ ವಿರೋಧ ಮಾಡಿದರೂ ದಪ್ಪ ಚರ್ಮದ ಸರ್ಕಾರದ ಮುಖ್ಯಮಂತ್ರಿ ಬೊಮ್ಮಾಯಿ ಆಕ್ಷನ್ಗೆ ರಿಯಾಕ್ಷನ್ ಇದ್ದೇ ಇರುತ್ತೆ ಅನ್ನೋ ಹೇಳಿಕೆ ಕೊಟ್ಟು ತ್ರಿಶೂಲ ದೀಕ್ಷೆಗೆ ಪರೋಕ್ಷವಾಗಿಯೇ ಕುಮ್ಮಕ್ಕು ಕೊಟ್ಟುಬಿಟ್ರು. ಅಂದೇ ಅದನ್ನ ತಡೆದಿದ್ರೆ ಆಕ್ಷನ್ ಹೀರೋ ಬೊಮ್ಮಾಯಿ ಕರ್ನಾಟಕ ಕಂಡ ಅತಿ ದುರ್ಬಲ ಮುಖ್ಯಮಂತ್ರಿ ಅಂತ ಅನಿಸ್ಕೊಳ್ತಿರ್ಲಿಲ್ಲ. ಆದರೆ ಬೊಮ್ಮಾಯಿಯವರು ತಮ್ಮ ಸಂಪೂರ್ಣ ನಿಯಂತ್ರಣವನ್ನ ನಾಗಪುರದ ಹಾವಾಡಿಗರ ಕೈಗೆ ಕೊಟ್ಟು ಬಿಟ್ಟಿದ್ರಲ್ಲ, ಏನ್ ಮಾಡೋದು ಹೇಳಿ? ನಾಗಪುರದವರು ಪುಂಗಿ ಊದಿದ್ದಕ್ಕೆಲ್ಲ ತಲೆಯಾಡಿಸ್ಲಿಕ್ಕೆ ಶುರುವಿಟ್ರು. ಅಲ್ಲಿಂದಲೇ ಕರ್ನಾಟಕದ ಅಧಪತನ ಶುರುವಾಗಿತ್ತು. ತ್ರಿಶೂಲ ದೀಕ್ಷೆಯ ಮೂಲಕ ಮೊದಲು ಇವರು ಟಾರ್ಗೆಟ್ ಮಾಡಿದ್ದು ಮುಸ್ಲಿಮರನ್ನ. ಮುಸ್ಲಿಮರ ಹಿಜಾಬ್ಗೆ ನೇಣು ಹಾಕಿಕೊಳ್ಳಲು, ಮುಸ್ಲಿಮರ ಹಲಾಲ್ ಕಟ್ಗೆ ತಮ್ಮ ಲಿಂಗವನ್ನ ಸಿಗಾಕಲು, ಆಜಾನ್ಗೆ ಬೊಬ್ಬಡ ಹಾಕಲು ಶುರುವಿಟ್ಟು ವ್ಯಾಪಾರವನ್ನ ಧಿಕ್ಕೆಡಿಸಲು ಹೋಗಿ ಸ್ವತಃ ಹಿಂದೂ ರೈತರು, ವ್ಯಾಪಾರಿಗಳು ಬರ್ಬಾದಾಗುವಂತೆ ಮಾಡಿಬಿಟ್ರು. ಕರ್ನಾಟಕದ ಹೆಸರು, ಮಾನ, ಮರ್ಯಾದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹರಾಜಾಯಿತು. ಆ ಹರಾಜಿನಲ್ಲಿ ಈಶ್ವರಪ್ಪನ ಭ್ರಷ್ಟಾಚಾರವು ಸೇರಿ ಹೋಗಿದ್ದು. ಕಾಕತಾಳಿಯ ಎನ್ಬೇಕೋ, ಷಡ್ಯಂತ್ರ ಎನ್ಬೇಕೋ ಏನೋ, ಯಾಕಂದ್ರೆ ಕರ್ನಾಟಕ ಸರ್ಕಾರದ ಅನೇಕ ಸಚಿವರುಗಳ ಬ್ರಹ್ಮಾಂಡ ಭ್ರಷ್ಟಾಚಾರ ಬೆಳಕಿಗೆ ಬಂದಿದ್ರು. ಈಶ್ವರಪ್ಪನವರನ್ನ ಟಾರ್ಗೆಟ್ ಮಾಡಿ ಸಚಿವ ಸ್ಥಾನ ಕಿತ್ತುಕೊಂಡಿದ್ದು ಅವರು ಹಿಂದುಳಿದ ಜಾತಿಯವರು, ಆ ಜಾತಿಯಿಂದ ಅಷ್ಟಾಗಿ ಪ್ರತಿರೋಧ ಬರೋದಿಲ್ಲ ಅನ್ನೋ ಕಾರಣಕ್ಕಾಗಿಯೇ ಹೊರತು ಈಶ್ವರಪ್ಪ ಭ್ರಷ್ಟಾಚಾರ ಮಾಡಿದ್ದಾರೆಂಬ ಅಸಲಿ ಕಾರಣಕ್ಕಲ್ಲ. ಯಾಕಂದ್ರೆ ಈ ಸಂಘ ಪರಿವಾರದ ಹಿಡನ್ ಅಜೆಂಡಾವೇ ಇದು. ಹೌದು, ಸಂಘ ಪರಿವಾರದ ಹಿಡನ್ ಅಜೆಂಡಾಗಳೇ ಇದು. ಶೂದ್ರ, ಹಿಂದುಳಿದ, ಪರಿಶಿಷ್ಟ ಜಾತಿ ಮತ್ತು ವರ್ಗಗಳ ರಾಜಕೀಯ ನಾಯಕರುಗಳನ್ನ ಭ್ರಷ್ಟಾಚಾರದ ಬಲೆಯಲ್ಲಿ ಸಿಲುಕಿಸಿ ಅವರಿಂದ ಅಧಿಕಾರವನ್ನ ಕಿತ್ಕೊಳ್ಳೋದು, ಅವರು ಕೂರಬೇಕಾದ ಜಾಗದಲ್ಲಿ ಬ್ರಾಹ್ಮಣರನ್ನ ಕೂರಿಸಿ ತಮ್ಮ ಮನುವಾದದ ತೆವಲನ್ನ ಸಂತೃಪ್ತಿಗೊಳಿಸುವುದೇ ಆಗಿದೆ. ನೀವು ಸುಮ್ಮನೆ ಇತಿಹಾಸವನ್ನ ತಿರುವಿ ಅವಲೋಕನ ಮಾಡಿಕೊಂಡ್ರೆ ಸಾಕು, ಭ್ರಷ್ಟಾಚಾರದ ಹಗರಣದಲ್ಲಿ ಸಿಲುಕಿ ಅಧಿಕಾರ ಕಳೆದುಕೊಂಡು ಜೈಲು ಸೇರಿದ ಅದೆಷ್ಟೋ ಶೂದ್ರ, ಹಿಂದುಳಿದ ನಾಯಕರುಗಳ ದೊಡ್ಡ ಪಟ್ಟಿಯೇ ಸಿಗುತ್ತೆ. ಯಾಕೆ ಬ್ರಾಹ್ಮಣರಾರು ಭ್ರಷ್ಟಾಚಾರ ಮಾಡಿಯೇ ಇಲ್ವೇ? ಎಷ್ಟು ಜನ ಭ್ರಷ್ಟ ಬ್ರಾಹ್ಮಣರು ಅಧಿಕಾರ ಕಳೆದುಕೊಂಡು ಜೈಲು ಸೇರಿದ್ದಾರೆ ಹೇಳಿ? ದೇಶದ ಸಂಪತ್ತನ್ನ ಕೊಳ್ಳೆ ಹೊಡೆದು ವಿದೇಶಗಳಲ್ಲಿ ಆರಾಮಾಗಿ ಓಡಾಡ್ತಿರುವ ಬ್ರಾಹ್ಮಣರ ಹೆಸರುಗಳನ್ನ
ಬಾಯಿಬಿಟ್ಟು ಹೇಳಬೇಕಾ? ಇವೆಲ್ಲ ಬಿಜೆಪಿಯಲ್ಲೇ ಇದ್ದು ಕುರ್ಚಿ ಕಳ್ಕೊಂಡ ಯಡಿಯೂರಪ್ಪನಿಗಾಗಲಿ ಈಶ್ವರಪ್ಪನಿಗಾಗಲಿ ಕಟ್ಟ ಸುಬ್ರಹ್ಮಣ್ಯ ನಾಯ್ಡುಗಾಗಲಿ ಅರ್ಥವಾಗೋದಿಲ್ಲ. ಇಂಥದ್ದೇ ಬಲೆಯಲ್ಲಿ ಸಿಲುಕುವ ಕುರಿಗಳ ಹಿಂಡೆ ಬಿಜೆಪಿಯಲ್ಲಿದೆ. ಇನ್ನು ಮುಸ್ಲಿಮರ ನಂತರ ಬಿಜೆಪಿ ಟಾರ್ಗೆಟ್ ಮಾಡಿದ್ದು ಒಕ್ಕಲಿಗರನ್ನ. ರೋಹಿತ್ ಚಕ್ರತೀರ್ಥ ಅನ್ನೋ ಗೂಗಲ್ನಿಂದ ಅನಾಮತ್ತಾಗಿ ಎತ್ಕೊಂಡು ವಿಜ್ಞಾನದ ಹೆಸರಿನಲ್ಲಿ ಅಜ್ಞಾನದ ಲೇಖನಗಳನ್ನ ಬರೆಯುತ್ತಿದ್ದ ವ್ಯಕ್ತಿಯನ್ನ ಪಠ್ಯಪುಸ್ತಕ ಸಮಿತಿಗೆ ತಂದು ಕೂರಿಸಿದ್ರು. ಆ ಮೂಲಕ ಕುವೆಂಪು ಅವರನ್ನು, ಅವರೇ ಬರೆದ ನಾಡಗೀತೆಯನ್ನು ಅಸಹ್ಯವಾಗಿ ತಿರುಚಿ ಬರೆದ, ನಾಡಧ್ವಜವನ್ನ ತನ್ನ ಒಳ ಉಡುಪಿಗೆ ಹೋಲಿಸಿ ಬರೆದ ಚಕ್ರತೀರ್ಥನಂತ ಕೋಮುವಾದಿಯಿಂದ ಮಕ್ಕಳು ಕಲಿಯಬೇಕಾದದ್ದು ಏನಿದೆ? ಅವನು ಕುವೆಂಪು, ನಾಡಗೀತೆ ಮತ್ತು ನಾಡಧ್ವಜಕ್ಕೆ ಮಾಡಿದ ಅವಮಾನವನ್ನ ಮುಚ್ಚಿ ಹಾಕಲು, ಜನರ ಪ್ರತಿಭಟನೆಯ ಗಮನವನ್ನ ಬೇರೆಡೆಗೆ ತಿರುಗಿಸಲು ನಿನ್ನೆ ರಾಕೇಶ್ ಟಿಕಾಯತ್ಗೆ ಮಸಿ ಬಳಿದ್ರು. ಆ ನಂತರ ಬಿಜೆಪಿಯವರು ಸಭೆ ನಡೆಸಿ ಚಕ್ರತೀರ್ಥನಿಗೆ ಸಪೋರ್ಟ್ ಮಾಡುವ ನಿರ್ಣಯ ತೆಗೆದುಕೊಂಡ್ರು. ಕುವೆಂಪು ಅವರಿಗೆ ಅವಮಾನ ಆದದ್ದು ಮುಖ್ಯವಲ್ಲ, ನಾಡಗೀತೆ ಮತ್ತು ನಾಡಧ್ವಜಕ್ಕೆ ಅಪಮಾನವಾಗಿದ್ದೂ ಮುಖ್ಯವಲ್ಲ. ಒಬ್ಬ ಕೋಮುವಾದಿ ಬ್ರಾಹ್ಮಣ ಲೇಖಕ ಮುಖ್ಯವಾಗಿ ಬಿಟ್ಟ ಈ ಸರ್ಕಾರಕ್ಕೆ. ಎಂಥ ಮನಸ್ಥಿತಿ ಇಂದು ರಾಜ್ಯವನ್ನು ಆಳ್ತಿದೆ ನೋಡಿ. ಆದಿಚುಂಚನಗಿರಿ ಸ್ವಾಮೀಜಿಯ ಮನವಿಗೂ ಕಿಮ್ಮತ್ತಿಲ್ಲ. ನಾಡೋಜ ಹಂಪನ, ನೆಲದ ಕವಿ ಎಸ್ ಜಿ ಸಿದ್ದರಾಮಯ್ಯ ಅವರುಗಳ ರಾಜೀನಾಮೆಗಳಿಗೂ ಬೆಲೆ ಇಲ್ಲ. ರೋಹಿತ್ ಚಕ್ರತೀರ್ಥನ ಸಮಿತಿಯು ಮಾಡಿರುವ ಅಧ್ವಾನಗಳ ಪಟ್ಟಿಯನ್ನು ಹೇಳ್ತಾ ಹೋದ್ರೆ ಮುಗಿಯೋದಿಲ್ಲ. ನಾರಾಯಣ ಗುರು, ಭಗತ್ ಸಿಂಗ್, ಟಿಪ್ಪು, ಲಂಕೇಶ್, ಸಾರಾ ಅಬೂಬಕರ್, ಬಿ ಟಿ ಲಲಿತಾ ನಾಯಕ್, ಕೆ ನೀಲ, ದೇವನೂರ ಮಹಾದೇವ, ಜಿ ರಾಮಕೃಷ್ಣ, ಹೀಗೆ ನಾಡಿನ ಹತ್ತು ಹಲವು ಜಾತಿಗಳ ಪ್ರಮುಖ ಲೇಖಕರ ಪಠ್ಯಗಳನ್ನು ಕಿತ್ತು ಹಾಕಿ ಆಯಾ ಜಾತಿಗಳಿಗೆ ಅವಮಾನ ಮಾಡಿದೆ ಈ ಸರ್ಕಾರ. ಈ ಮೂಲಕ ಮಕ್ಕಳಿಗೆ ಬ್ರಾಹ್ಮಣ್ಯವನ್ನು ತುಂಬಲು RSS ನ ಕುತಂತ್ರಗಳನ್ನು ಕಲಿಸಲಿಕ್ಕೆ ಮುಂದಾಗಿದೆ ಈ ಸರ್ಕಾರ. ಈ ಕೆಲವು ಕಿಡಿಗೇಡಿ ಬ್ರಾಹ್ಮಣರು ಮಾಡುತ್ತಿರುವ ಅಧ್ವಾನಗಳನ್ನ, ಅನಾಹುತಗಳನ್ನ ಅರಿವುಳ್ಳ ಬ್ರಾಹ್ಮಣರು ಖಂಡಿಸದೆ ಹೋದ್ರೆ ಅದರ ವ್ಯತಿರಿಕ್ತ ಪರಿಣಾಮಗಳಿಗೆ ಮುಗ್ಧ ಬ್ರಾಹ್ಮಣರು ಬಲಿಯಾಗೋದ್ರಲ್ಲಿ ಯಾವುದೇ ಅನುಮಾನಗಳಿಲ್ಲ. ಯಾಕಂದ್ರೆ ಸಂಘ ಪರಿವಾರ ಹಚ್ಚುತ್ತಿರೋದು ಬೆಂಕಿಯನ್ನೇ ಹೊರತು ಅಣತೆಯನ್ನಲ್ಲ. ಬೆಂಕಿ ಸಿಕ್ಕಿದ್ದನ್ನೆಲ್ಲ ಸುಟ್ಕೊಂಡೇ ಹೋಗುತ್ತೆ, ಕಡೆಗೆ ತನಗೆ ಎಣ್ಣೆ ಒದಗಿಸುವ ಬತ್ತಿಯನ್ನು ಸುಡುತ್ತೆ ಅನ್ನೋ ಅರಿವು ಬ್ರಾಹ್ಮಣರಿಗೂ ಮೂಡಿದರೆ ಬಿಜೆಪಿ ಮತ್ತದರ ಸಂಘ ಪರಿವಾರದ ಅಂಗಡಿಗಳು ಮುಚ್ಚುತ್ತವೆ, ಭಾರತ ನೆಮ್ಮದಿಯಿಂದ ಇರುತ್ತೆ ಅಲ್ವಾ? ನೋಡ್ತಾ ಇರಿ ಸಮಸಮಾಜಕ್ಕಾಗಿ ಕನ್ನಡ ಒನ್ ನ್ಯೂಸ್. ನಮಸ್ಕಾರ.